ಸಿಂಪಲ್ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಈಸಿಯಾಗಿ ಮಾಡುವಂತಹ, ಯಾವುದೇ ರೀತಿ ಕಷ್ಟ ಇಲ್ಲದಲೇ ಇರುವಂತಹ ಅವಲಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ನನಗೆ ಎಣ್ಣೆ ಹಾಕಿ ಕರಿತಾ ಇದ್ದೀನಿ, ಚೆನ್ನಾಗಿ ಕೂಡ ಅರಳುತ್ತೆ ಕೂಡ. ಆಮೇಲೆ ತುಂಬ ಖಾರವಾಗಿ ಹುಳಿ ಹುಳಿಯಾಗಿ ಕೂಡ ಇರುತ್ತೆ, ಯಾಕಂದರೆ ನಾನು ಇದರಲ್ಲಿ ಮಾವಿನಕಾಯಿನ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಹಪ್ಪಳ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಬನ್ನಿ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಪ್ಪಷ್ಟು ದಪ್ಪ ಅವಲಕ್ಕಿನ ತೊಗೊಳ್ತಾ ಇದ್ದೀನಿ. ನಾವು ತೆಳು ಅವಲಕ್ಕಿ ಯೂಸ್ ಮಾಡೋದಕ್ಕಾಗಲ್ಲ, ಇಲ್ಲಿ ದಪ್ಪ ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿ ಯೂಸ್ ಮಾಡಬೇಕು. ಇದನ್ನು ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ರವೆ ಥರ ಪುಡಿ ಆಗುತ್ತೆ, ನೈಸ್ ಆಗಲ್ಲ. ನೆಕ್ಸ್ಟು ನಾನು ಸಣ್ಣ ಮಿಕ್ಸಿ ಜಾರಿಗೆ ತುರ್ತಿರೋ ಅಂತಹ ಮಾವಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಹಸಿಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಇಂಗನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಇದಕ್ಕೆ ಉಪ್ಪನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ನೀರು ಆ್ಯಡ್ ಮಾಡಿಲ್ಲ ನಾನು. ಈಗ ನೆಕ್ಸ್ಟ್ ನಾನು ಏನು ಅವಲಕ್ಕಿ ಪೌಡರ್ ಮಾಡ್ಕೊಂಡಿದ್ದೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಮಾವಿನಕಾಯಿ ಪೇಸ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ನಮಗೆ ಇಲ್ಲಿ 1.5 ಕಪ್ಪಷ್ಟು ಬೇಕಾಗುತ್ತೆ ನೋಡಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡಬೇಕು. ನನಗೆ ಟೋಟಲಾಗಿ 1.5 ಕಪ್ಪಷ್ಟು ನೀರು ಸಾಕಾಗಿದೆ. ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು, ಅದು ಅವಲಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ನಾದ್ಕೊಂಡಷ್ಟು ಚೆನ್ನಾಗಿ ಅವಲಕ್ಕಿ ಹಪ್ಪಳ ರೆಡಿಯಾಗುತ್ತೆ. ನಾವು ನಾದ್ಕೊಂಡ್ರೆ ಮಾತ್ರನೇ ನಮಗೆ ಲಟ್ಸೋದಕ್ಕೆ ಚೆನ್ನಾಗಾಗೋದು. ನಾವು ಪ್ರೆಸ್ಸಿಂಗ್ ಮಿಷಿನ್ ಕೂಡ ಯೂಸ್ ಮಾಡಿಕೊಂಡು ಹಪ್ಪಳ ಮಾಡ್ಬೋದು, ಬಟ್ ನಾನು ಇಲ್ಲಿ ಲಟ್ಟಿಸ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಮತ್ತೆ ನೀರು ಬೇಕಾದರೆ ಈ ಥರ ಹಾಕ್ಕೊಳ್ತಾ ನಾದ್ಕೊಳ್ಬೇಕು. ಈಗ ನಾನು ಕೊನೆಗೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೂ ಕೂಡ ಅಷ್ಟೇ, ನಾವು ನೀಟಾಗಿ ನಾದ್ಕೊಳ್ಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಬಂದರೆ ನಮಗೆ ಲಟ್ಸೋದಕ್ಕೆ ಈಸಿ ಆಗುತ್ತೆ. ಈಗ ಇದನ್ನು ನಾನು ಸ್ವಲ್ಪ 1-10 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. 1-10 ನಿಮಿಷ ಆಗಿದೆ ಈಗ. ಈಗ ನಾನು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ, 1/4ದಷ್ಟು ತೊಗೊಂಡು. ಇದನ್ನು ಕೂಡ ಅಷ್ಟೇ ನೋಡಿ, ನಾವು ಲಟ್ಸೋದಕ್ಕೂ ಮುಂಚೆ, ಹಪ್ಪಳ ಮಾಡೋದಕ್ಕೂ ಮುಂಚೆ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಆವಾಗ ಹಪ್ಪಳ ನಮಗೆ ಲಟ್ಸೋದಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಲಟ್ಸೋದಕ್ಕೆ. ಅಥವಾ ಯಾವುದಾದ್ರೂ ಕಲ್ಲಿದ್ದರೆ ಅಥವಾ ಕಲ್ಲಲ್ಲಿ ಕೂಡ ಅಥವಾ ಒನಕೆಯಲ್ಲಿ ಕೂಡ ಕುಟ್ಕೊಳ್ಬೋದು, ಅವಾಗ ಕೂಡ ಅಷ್ಟೇ ಸಾಫ್ಟಾಗಿ ಆಗುತ್ತೆ. ಈಗ ನಾನು ಸುಮಾರು 1-5 ರಿಂದ 10 ನಿಮಿಷದಷ್ಟು ನಾದ್ಕೊಂಡಿದ್ದೀನಿ. ಇವಾಗ ನಾದಾಗಿದೆ. ಈಗ ಇದನ್ನು ನಾನು ಹಪ್ಪಳ ಯಾವ ಸೈಜ್ ಬೇಕೋ ಆ ಸೈಜಿಗೆ ಸಣ್ಣ ಸಣ್ಣದಾಗಿ ನೋಡಿ ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಥರ ಪ್ರೆಸ್ ಮಾಡಿಕೊಂಡು ನಾನು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಈ ಥರ ಹಿಟ್ಟನ್ನು ಅಪ್ಲೈ ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕು. ಮತ್ತೆ ಹಿಟ್ಟು ಬೇಕಾಯಿತು ಅನ್ನೋದಾದರೆ, ಲಟ್ಟಿಸೋದಕ್ಕೆ ಪ್ರಾಬ್ಲಮ್ ಆಗ್ತಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಚ್ಕೊಳ್ತಾ ಲಟ್ಟಿಸ್ಕೊಳ್ತಾ ಹೋಗ್ಬೋದು. ತುಂಬ ದಪ್ಪವಾಗಿ ಮಾಡಬಾರ್ದು ಹಪ್ಪಳನ, ಸ್ವಲ್ಪ ತೆಳುವಾಗೆ ಲಟ್ಟಿಸ್ಕೊಳ್ಬೇಕಾಗತ್ತೆ. ಈಗ ನೋಡಿ ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಸುಮಾರಷ್ಟು ದೊಡ್ಡದಾಗಿದೆ, ತುಂಬ ದೊಡ್ಡದು ಮಾಡಿದ್ರು ಕರಿಯೋದಕ್ಕೆ ತುಂಬ ದೊಡ್ಡ ದೊಡ್ಡದು ಅನಿಸುತ್ತೆ. ಹಾಗಾಗಿ ನಾನು ಪೂರಿ ಸೈಜಲ್ಲಿ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ಲಟ್ಸಾಗಿದೆ ನೋಡಿ, ಇಷ್ಟು ತೆಳುವಾಗಿ ಲಟ್ಸಿರಬೇಕು. ಈಗ ಇದನ್ನು ನಾನು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಇನ್ನೊಂದು ರೀತಿ ಅಂದರೆ, ನಾನು ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಟ್ಟು ಅದನ್ನು ಒಂದೇ ಸಲ 4 ಹಪ್ಪಳನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ಚಪಾತಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಿಟ್ಟನ್ನು ತೊಗೊಳ್ಬೇಕು. ತೊಗೊಂಡ್ಮೇಲೆ ಕೂಡ ಅಷ್ಟೇ, ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಈ ರೀತಿ ನಾದ್ಕೊಂಡ್ಮೇಲೆ ಮತ್ತೆ ನಾನು ಅಕ್ಕಿ ಹಿಟ್ಟಿನಲ್ಲಿ ಈ ಹಿಟ್ಟನ್ನು ಹತ್ಕೊಂಡಿದ್ದೀನಿ. ಈಗ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಚಪಾತಿ ಎಷ್ಟು ದೊಡ್ಡಕ್ಕೆ ಲಟ್ಟಿಸ್ಕೊಳ್ತೀವೋ ಅಷ್ಟು ದೊಡ್ಡಕ್ಕೆ ಲಟ್ಟಿಸ್ಕೊಂಡಿದ್ದೀನಿ. ನಾವು ಸ್ವಲ್ಪ ಜಾಸ್ತಿ ದೊಡ್ಡಕ್ಕೆ ಲಟ್ಟಿಸ್ಕೊಂಡಷ್ಟು ಒಂದೇ ಸಲಕ್ಕೆ ಜಾಸ್ತಿ ಹಪ್ಪಳ ಆಗುತ್ತೆ. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು, ಅಥವಾ ಪ್ರೆಸ್ಸಿಂಗ್ ಮಿಷಿನ್ ಇದ್ದರೆ ಎಣ್ಣೆ ಹಚ್ಚಿ ನೀವು ಪ್ರೆಸ್ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬೋದು. ಅದು ಕೂಡ ಈಸಿ ಮೆಥಡೇ. ನಾನು ಎಣ್ಣೆ ಯೂಸ್ ಮಾಡೋದು ಬೇಡ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ.
ಈಗ ನೋಡಿ ಈ ರೀತಿ ನಾನು ಬಾಕ್ಸಿನ ಮುಚ್ಚಳ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜಿಂದು ಬಾಕ್ಸಿನ ಮುಚ್ಚಳ ಇದು. ಈಗ ನೋಡಿ ಒಂದೇ ಸಲಕ್ಕೆ ನನಗೆ 3 ಹಪ್ಪಳ ಆಯಿತು. ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ರೆ 4 ಹಪ್ಪಳ ಒಂದೇ ಸಲ ಆಗ್ತಾ ಇತ್ತು. ಇವಾಗ ಇದಾಗಿದೆ. ಈಗ ನಾನು ಇದನ್ನು ಬಿಸಿಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಬಿಸಿಲಲ್ಲಿ ಇದನ್ನು 2 ಡೇಸ್ ನಾವು ಒಣಗಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಒಣಗಿದರೆ ತುಂಬ ದಿವಸ ಇಡ್ಬೋದು. ಈಗ ನಾನು ಇದನ್ನು 2 ದಿವಸ ಆಗಿದೆ ಒಣಗಿಸ್ಕೊಳ್ತಾ. ನೋಡಿ ಈ ರೀತಿ ಚೆನ್ನಾಗಿ ಒಣಕೊಂಡಿದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.